फुलकितया मिनी फुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरम् वंदे मातरम् कोटि कोटि कंठ कल कल निनाद कराले कोटि कोटि भुजैर्धृत खर कर वाले अवलाकेनो मा ये तो परे बहुबलधारिणी नमामि तारिणी रिपुदलवारिणी मातरम वंदे मातरम तुमी विद्या तुमी धर्म तुमी हृदि तुमी मर्म त्वं हि प्राणा शरीरे बाहुते तुमी मा शक्ति हृदये तुमी मा भक्ति तो मारई प्रतिमागडी मंदिरे मंदिरे वंदे मातरम् त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरम् वंदे मातरम् पूज्य गुरुगळिगे साष्टांग प्रणाम माड्ता इल्लि सेरिरुवंत प्रतियोब्ब गण्य व्यक्तिगळिगे ई अमृत महोत्सवद ई अमृत घळिगे शुभाशयगळन्नु हेळ्ता इद्देने अंद्रे हुट्टिद मण्णिदु नमगे त्रिवर्ण ध्वज मेले इदक्किंत बेरे संतोष नमगे बेरे इल्ल खुशि आग्ता उंटिगे तुम संतोष आयितु थैंक यू सो मच दिल दिया है जान भी देंगे ए वतन तेरे लिए जय एल्ला देश बंधुगळिगे 75ने स्वातंत्र महोत्सव शुभाशयगळोंदिगे श्रीमन्नारायण स्मरणेगळु
ಇವತ್ತೊಂದು ಎಲ್ಲ ದೇಶದ ಜನರಿಗೆ ಒಂದು ವಿಶೇಷವಾದ ದಿವಸ. ಸ್ವಾತಂತ್ರ್ಯ ಬಂದು 75ನೇ ವರ್ಷ ಇದು. ಪ್ರತಿಯೊಬ್ಬ ನಾಗರಿಕನಿಗೂ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಂತಹ ಕರ್ತವ್ಯ ಬಹಳ ಮುಖ್ಯ. ನಾವು ನಮ್ಮಲ್ಲಿ ಮುಖ್ಯವಾಗಿ ದೇವಭಕ್ತಿ ಮತ್ತು ದೇಶಭಕ್ತಿ ಎರಡನ್ನು ನಾವು ಬೆಳೆಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ದೇಶ ಸುಭಿಕ್ಷವಾಗಿರ್ತದೆ. ಯಾವುದೇ ಕೋಲಾಹಲಗಳಿಲ್ಲದೆ ಎಲ್ಲ ಜನರು ಸತ್ಯದಿಂದ ಬಾಳುವಂತಹ ಜಗತ್ತು ಖಂಡಿತವಾಗಿ ನಿರ್ಮಾಣ ಆಗ್ತದೆ. ಈ ದೃಷ್ಟಿಯಿಂದ ಪ್ರತಿಯೊಬ್ಬನು ದೇಶಭಕ್ತಿಯನ್ನು ದೇವಭಕ್ತಿಯನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಕೊರೋನಾದ ಕಾಲ ದೇವಭಕ್ತಿ ದೇಶಭಕ್ತಿ ಮತ್ತು ದೇಹಭಕ್ತಿ ದೇಹದ ಮೇಲೂ ಅತ್ಯಂತ ಕಾಳಜಿ ವಹಿಸಬೇಕಾದಂಥ ಸಮಯ. ಎಲ್ಲರೂ ಪ್ರತಿಯೊಬ್ಬರು ಕೊರೋನಾದ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ಆದಷ್ಟು ಬೇಗ ನಮ್ಮ ದೇಶದಿಂದ ಕೊರೋನಾ ಮುಕ್ತವಾಗಿ ಮತ್ತೊಮ್ಮೆ ಈ 75ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಮರಳಿ ನಾವು ಕೊರೋನಾದಿಂದ ಸ್ವಾತಂತ್ರ್ಯವನ್ನು ಪಡೆಯುವಂತ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ನೆರೆದಂತಹ ಎಲ್ಲ ಬಂಧುಗಳಿಗೂ ಶ್ರೀದೇವರ ಹಾಗೂ ಗುರುಗಳ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಕಾಂಕ್ಷಿಸ್ತಾ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತರ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚರ ಜಲಧಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭಾಶಿಷ ಮಾಗೇ ಗಾಹೇ ತವ ಜಯ ಗಾಥಾ ಜನ ಜನ ಮಂಗಲ ಗಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ¶¶